ಮನೆಯಲ್ಲಿ ಸ್ವಲ್ಪ ಕೂವೆಗಡ್ಡೆ ಆಗಿತ್ತು ನೋಡಿ, ಒಕ್ಕಿ ಕ್ಲೀನ್ ಮಾಡಿ ತಗೊಂಡು ಬಂದದ್ದು. ಇದನ್ನು ಉಪಯೋಗಿಸಿಕೊಂಡು ಒಂದು ದೋಸೆ ಮಾಡುವ ಅಂತ ಹೇಳಿಕೊಂಡು, ಕೂವೆಗಡ್ಡೆ ಹೇಗಾದರೂ ಸಿಕ್ಕಿದಲ್ಲ. ಇದರಿಂದ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಮಕ್ಕಳಿಗೆ ಮಣ್ಣಿ ಮಾಡಲಿಕ್ಕೆ ಇತ್ಯಾದಿಯಾಗಿ ಉಪಯೋಗಿಸುವಂಥದ್ದು ಕೂವೆ ಕಾಪಿ ಅಂತ ಹೇಳಿಕೊಂಡಲ್ಲ, ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಐಟಮ್ ಇದು. ಹಾಗೆ ಇದನ್ನು ಉಪಯೋಗಿಸಿಕೊಂಡು ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಮುಂದಿನ ವಿಷಯವನ್ನೆಲ್ಲ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗಿಕೊಂಡು ನಾವು ಕೆಲಸವನ್ನು ಮಾಡಿಕೊಂಡು ಮಾತಾಡುವ. ಶುರುವಿಗೆ ಒಂದೆರಡು ಗಡ್ಡೆ ಕೂವೆಯನ್ನು ತುಂಡು ಮಾಡಿ ತುಂಡು ಮಾಡಿ ಕರೆಯ ಕಲ್ಲಿಗೆ ಹಾಕಿಕೊಳ್ಳೋದು. ಫ್ರೆಶ್ ಉಂಟು ಕೂವೆಗಡ್ಡೆ. ಇದರಲ್ಲಿ ಸ್ವಲ್ಪ ಈ ಫೈಬರ್ನ ಅಂಶ ಜಾಸ್ತಿ. ಇಲ್ಲಿ ನಾನು ಎರಡು ಕಪ್ಪು ದೋಸೆ ಹಾಕಿ ಅನ್ನ ನೆನೆಸಿಟ್ಟಿದ್ದೇನೆ. ಅದಕ್ಕೆ ಒಂದು ಐದು ಗಡ್ಡೆಯಷ್ಟು ಕೂವೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಕಾಲು ಗಡ್ಡೆಯಷ್ಟು ಕಾಯಿ ತುರಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಒಳ್ಳೆ ನಂಪಾಗಿ ಕಡ್ದಾಯಿತು ದೋಸೆ ಹಿಟ್ಟಿನ ಎರಿವ ರೀತಿಯಲ್ಲಿ ಉಂಟು ಹಿಟ್ಟಿನ ಹದ ಕೂಡ. ತೆಗೆದುಕೊಳ್ತೇನೆ. ಹಿಟ್ಟೆಲ್ಲ ಕಡ್ದು ಸೆಟ್ ಆಯಿತು. ಇನ್ನೀಗ ಕಾವಲಿಗೆ ಒಂದು ಇಡುವ, ಮನೆಯಲ್ಲಿ ಬೆಂಕಿ ಹೇಗಾದರೂ ಉಂಟು. ಬಿಸಿ ಬಿಸಿ ದೋಸೆ. ಹಿಟ್ಟಿನ ಹದವನ್ನು ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಈ ರೀತಿಯಾಗಿ ಮಾಡಿಕೊಂಡದ್ದು ಬೊಂಡ ದೋಸೆ ಎಲ್ಲ ಮಾಡುವ ರೀತಿಯಲ್ಲಿ. ಕಾವಲಿಗೆ ಬಿಸಿ ಆದಮೇಲೆ ದೋಸೆ ಹರ್ಕೊಂಡ್ರೆ ಆಯಿತು. ಮಾಮೂಲಿ ದೋಸೆ ಹರಿದ ರೀತಿಯಲ್ಲಿ ಹರಿದುಕೊಳ್ಳೋದು ನೋಡಿ. ಒಳ್ಳೆ ಬಿಸಿ, ಕಾವಲಿಗೆ ಬಿಸಿ ಉಂಟು ಅಂತ ಹೇಳಿದರೆ ಒಳ್ಳೆ ಕಣ್ಣು ಕಣ್ಣೆಲ್ಲಾಗಿ ಬರ್ತದೆ. ಇದಕ್ಕೆ ಹುಳಿ ಬರಿಸಲಿಕ್ಕೆಲ್ಲ ಇಲ್ಲ ಹಿಟ್ಟನ್ನು, ಹಾಗೆಯೇ ಮಾಡುವಂಥದ್ದು ನೋಡಿ. ಅದರ ಆ ಕೂವೆಯಲ್ಲಿರುವಂಥ ನಾರಿನ ಅಂಶ ನೋಡಿ, ಇದರಲ್ಲಿ ಹೀಗೆ ದೋಸೆಯಲ್ಲಿ ಉಂಟು, ಎಲ್ಲಿ ಕೂಡ ವೇಸ್ಟ್ ಆಗಲಿಲ್ಲ. ಹಾಗಿರೋದು ಹೊಟ್ಟೆಗೆ ಹೋಗಬೇಕು ಸ್ವಲ್ಪ ಅಲ್ಲಮ್ಮ. ಹಾಂ, ಒಂದು ಬದಿ ಬೆಂದ ಮೇಲೆ ಮಗುಚಿ ಹಾಕಿ ಮತ್ತೊಂದು ಬದಿ ಕೂಡ ಬೇಯಿಸೋದು. ನೋಡಿ ಇದೀಗ ಬಿಸಿ ಬಿಸಿ ಕೂವೆ ದೋಸೆ ರೆಡಿ ಆಯಿತು. ಒಂದು ಆದಮೇಲೆ ಒಂದು, ಒಂದಾದಮೇಲೆ ಒಂದು, ಬಿಸಿ ಬಿಸಿ ಇರುವಾಗಲೇ ತಿಂದುಕೊಳ್ಳೋದು. ಬಿಸಿ ಬಿಸಿ ಕೂವೆ ದೋಸೆ ರೆಡಿ. ಹಾಗೆ ಅದಕ್ಕೆ ತುಪ್ಪ ನೋಡಿ, ಫ್ರೆಶ್ಶು ತುಪ್ಪ ಹಾಕಿ. ಅದಕ್ಕೆ ನಮ್ಮಲ್ಲಿ ಈಗ ಬಸಳೆ ಸಾಂಬಾರು ರೆಡಿ ಉಂಟು ನೋಡಿ. ಬಸಳೆ ಮತ್ತು ಆ ಬೀಜ, ಅಲಸಂದೆ ಬೀಜ ಹಾಕಿ ಸಾಂಬಾರು. ಆಹ್ ನೋಡಿ, ಗಟ್ಟಿ ಅಂತ ಆಗೋದಿಲ್ಲ, ಮೆತ್ತಾಗೆ ಉಂಟು ದೋಸೆ. ಸಾಂಬಾರ ಚಟ್ನಿಯ ಎಂತ ಕೂಡ ಆದೀತು ಇದಕ್ಕೆ. ಈ ಕೂವೆಯ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ತುಂಬ ಆರೋಗ್ಯಕರವಾಗಿರುವಂಥದ್ದು. ಈ ಮೊದಲೇ ನಾನು ಒಂದೆರಡು ವೀಡಿಯೋವನ್ನು ಮಾಡಿದ್ದೇನೆ ಕೂವೆಯಲ್ಲಿ, ಹಾಗೆ ಅದನ್ನು ನೋಡಿದರೆ ನೀವು ಖಂಡಿತವಾಗಿ ನೋಡಿಕೊಳ್ಬೇಕಾದಂತು. ಇಂಥದ್ದನ್ನು ಒಂದೊಂದು ಯಾವುದು ಈ ಕೂವೆಯನ್ನು ಉಪಯೋಗಿಸಿಕೊಂಡು ಈ ರೀತಿಯಾಗಿ ಎಲ್ಲ ಮಾಡಿಕೊಳ್ಬೋದು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಒಂದು ವೀಡಿಯೋವನ್ನು ಮಾಡಿರುವಂಥದ್ದು. ಹಾಗೆ ಇವತ್ತಿನ ವೀಡಿಯೋ ಎಲ್ಲ ನಿಮಗೆ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಇಂತಹ ವಿಶೇಷವಾದಂಥ ವೀಡಿಯೋಗಳನ್ನು ಕೂಡ ಬರ್ತಾ ಇರ್ತೇನೆ. ಹಾಗೆ ಬಿಸಿ ಬಿಸಿ ದೋಸೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.